ಪರಿಷತ್ ಚುನಾವಣೆಗೆ ಕೈ ಅಭ್ಯರ್ಥಿಗಳಿಂದಲೂ ಕೂಡ ಇವತ್ತು ನಾಮಿನೇಷನ್ ಇರುತ್ತೆ. ಜೂನ್ 13ರಂದು 11 ಖಾಲಿ ಸ್ಥಾನಗಳಿಗೆ ನಡೆಯುವಂತಹ ಚುನಾವಣೆ ಇದು. ನಿನ್ನೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಯಿತು. ಕಾಂಗ್ರೆಸ್ನಿಂದ 8 ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಿದ್ರು. ಅದರಲ್ಲೂ ಒಂದು ಜಗದೀಶ್ ಶೆಟ್ಟರ್ರಿಂದ ತೆರವಾದಂಥ ಸ್ಥಾನಕ್ಕೆ ಬಾದರ್ಲಿ, ಅದನ್ನು ಬಿಟ್ಟರೆ 7 ಫಿಕ್ಸು ಕಾಂಗ್ರೆಸ್ಗೆ ಬರೋದು ಎಂದು. ನಾಮಪತ್ರ ಸಲ್ಲಿಕೆ ಕೊನೆ ದಿನ, ಹಾಗಾಗಿ ಉಮೇದುವಾರಿಕೆ ಸಲ್ಲಿಸ್ತಾರೆ. ಸಚಿವ NS ಭೋಸರಾಜು, ಹಾಗೆ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ, ಕೆ ಗೋವಿಂದರಾಜು ಮುಖ್ಯಮಂತ್ರಿಗಳ ಆಪ್ತರು, ರಾಜಕೀಯ ಕಾರ್ಯದರ್ಶಿ ಕೂಡ ಹೌದು. ಜೊತೆಗೆ ಅಲ್ಲಿ ಹೊಸ ಮುಖಕ್ಕೂ ಕೂಡ ಮಣೆ ಹಾಕಲಾಗಿದೆ. ವಸಂತ್ ಕುಮಾರ್ ಅವ್ರಿಗೆ ಮಣೆ ಹಾಕಿದ್ದಾರೆ. ಐವಾನ್ ಡಿಸೋಜಾ ಕ್ರೈಸ್ತ ಸಮುದಾಯಕ್ಕೆ ಸೇರಿದಂಥವರು. ಬಿಲ್ಕಿಸ್ ಬಾನು ಅಲ್ಪಸಂಖ್ಯಾತ ಕೋಟಾದಡಿ ಮುಸ್ಲಿಂ ಮಹಿಳೆಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜಗದೇವ್ ಗುತ್ತೇದಾರ್ ಇವರು ಕೂಡ ಈ ಹಿಂದೆ ಆಕಾಂಕ್ಷಿಯಾಗಿದ್ದರು, ಇವ್ರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ವಿಧಾನಸಭೆ ಚುನಾವಣೆಯಲ್ಲಿ ಯಾರಿಗೆಲ್ಲ ಟಿಕೆಟ್ ಮಿಸ್ ಆಗಿತ್ತು ಅಂಥವ್ರನ್ನು ಕೂಡ ಇಲ್ಲಿ ಪರಿಗಣನೆ ತೆಗೆದುಕೊಂಡಿದ್ದಾರೆ. ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ CM ಹಾಗೆ DCM ಸಚಿವರುಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ. ಅಂದರೆ ಇಲ್ಲಿ 8 ಅಭ್ಯರ್ಥಿಗಳನ್ನು ನಿನ್ನೆ ಘೋಷಣೆ ಮಾಡಲಾಯಿತು. ಬಟ್ ಈಗ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವಂಥ ಚುನಾವಣೆ, ಇದರಲ್ಲಿ 7 ಸ್ಥಾನಗಳು ಕಾಂಗ್ರೆಸ್ಗೆ ನಿಶ್ಚಿತ. ಇನ್ನೊಂದು ಬಸನಗೌಡ ಬಾದರ್ಲಿ, ಜಗದೀಶ್ ಶೆಟ್ಟರ್ ಅವರ ತೆರವಾದಂಥ ಸ್ಥಾನಕ್ಕೆ ಅವರನ್ನು ಫೈನಲ್ ಮಾಡಲಾಗಿದೆ.